ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಶಿಕಾರಿಪುರ ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದೆ ಅನ್ನೋ ಆರೋಪವನ್ನ ಈಗಾಗಲೇ ರಾಜ್ಯದ ಜನತೆಗೆ ಎದುರಿಡಲಾಗಿದೆ. ವಿಜೇಂದ್ರನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಸರಿಯಾದ ಅಭ್ಯರ್ಥಿಯನ್ನ ಹಾಕಿಲ್ಲ ಅಂತ ಹೇಳಿ ಬೆಂಗಳೂರಿನ ಸಿದ್ದರಾಮಯ್ಯ ಅವರ ನಿವಾಸದ ಹೊರಭಾಗದಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಿದ್ದು ನಿವಾಸದ ಬಳಿ ಗದ್ದಲ ಎಬ್ಬಿಸಿದ್ದಾರೆ ಶಿಕಾರಿಪುರ ಕಾಂಗ್ರೆಸ್ ಕಾರ್ಯಕರ್ತರು. ನಾಗರಾಜ್ ಗೌಡಗೆ ಟಿಕೆಟ್ ಕೊಡಿ, ಪ್ರಬಲ ಪೈಪೋಟಿ ಕೊಡಬೇಕು ಅಂತಂದ್ರೆ, ವಿಜಯೇಂದ್ರ ಅವರಿಗೆ ಒಂದು ಸ್ಪರ್ಧೆ ಕೊಡಬೇಕು ಅಂತಂದ್ರೆ ನಾಗರಾಜ್ ಗೌಡರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಅವರ ಬೆಂಗಳೂರು ನಿವಾಸದ ಹೊರಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಗದ್ದಲವನ್ನು ಎಬ್ಬಿಸಿದ್ದಾರೆ. ಶಿಕಾರಿಪುರದ ಗೋಣಿ ಮಹಾಂತೇಶ್ಗೆ ಟಿಕೆಟ್ ನೀಡಬೇಡಿ ಅಂತ ಹೇಳಿ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದು ಹಂತದ ಅಸಮಾಧಾನ ಕಾಣಿಸ್ಕೊಳ್ತಾ ಇರುವಂಥದ್ದು ಶಿಕಾರಿಪುರ ಟಿಕೆಟ್ ವಿಚಾರದಲ್ಲಿ. ವಿಜೇಂದ್ರ ಅವರ ವಿರುದ್ಧವಾಗಿ ಪ್ರಬಲ ಅಭ್ಯರ್ಥಿಯನ್ನು ಹಾಕಿಲ್ಲ. ಪ್ರಬಲ ಅಭ್ಯರ್ಥಿ ಇದ್ದರೂ ಕೂಡ ಅವರು ಬೇಕು ಅಂತಾನೆ, ಅವರ ಅಭ್ಯರ್ಥಿ ಗೆಲ್ಲಬೇಕು ಅಂತಾನೆ, ವಿಜೇಂದ್ರ ಗೆಲ್ಲಬೇಕು ಅಂತಾನೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದು ಸ್ವತಃ ಶಿಕಾರಿಪುರ ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ ಆಗಿದೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ನಿವಾಸದ ಹೊರಭಾಗದಲ್ಲಿ ಅವರೆಲ್ಲ ಸೇರಿದರು. ಪ್ರತಿಭಟನೆಯ ಮುಖಾಂತರ ಪ್ರಬಲ ಪೈಪೋಟಿ ಕೊಡಬಲ್ಲಂತಹ ನಾಗರಾಜ್ ಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಈಗಾಗಲೇ ಘೋಷಣೆ ಆಗಿರುವಂಥ ಗೋಣಿ ಮಹಾಂತೇಶ್ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಬೇಕು, ಬಿ ಫಾರಂ ಕೊಡಬಾರ್ದು ಅಂತ ಹೇಳಿ ಇವತ್ತು ಪಟ್ಟು ಹಿಡಿದ್ರು. ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಅಣ್ಣ, ನಾನೇನು ಲೋಕಲ್ ಅಲ್ಲ, ನಾನು ತಾಲೂಕ್ ಪಂಚಾಯತಿ ಮೆಂಬರ್ ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಅಣ್ಣ, ನಾನೇನು ಲೋಕಲ್ ಅಲ್ಲ, ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಮಾತಾಡ್ಬಿಟ್ಟಿದ್ದೆ. ನಾನು ಫೈಟ್ ಮಾಡಿ ಯಡಿಯೂರಪ್ಪ ತಾಲೂಕಿನ ಜನರು ಹೇಗಿರ್ತಾನೆ, ಕೊನೆ ಕ್ಷಣ ಖಾಲಿ ಕೆಳಗೆ ಬಂದಿದೆ ನ್ಯಾಯ ಪ್ರತಿಯೊಂದು.